ಸೋಮವಾರದ ಶಿವ ಪೂಜೆಗೆ ವಿಶೇಷವಾದ ಮಹತ್ವವಿದ್ದು ಈ ದಿನ ಶಿವನನ್ನು ಪೂಜಿಸುವುದರಿಂದ ಆತನನ್ನು ಸುಲಭವಾಗಿ ಒಲಿಸಿಕೊಳ್ಳಬಹುದು. ಸೋಮವಾರ ಶಿವ ಪೂಜೆ ಮಾಡುವುದರ ಪ್ರಯೋಜನವೇನು? ಈ ವಿಶೇಷ ಕ್ರಮಗಳಿಂದ ನೀವು ಶಿವನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಏನು ಮಾಡಬೇಕು? ಅಲ್ಲದೆ ಅತ್ಯಂತ ಸರಳವಾದ 15 ಮಂತ್ರಗಳಿಂದ ಶಿವನೊಲುಮೆಯನ್ನು ಪಡೆದುಕೊಳ್ಳುವುದು ಹೇಗೆ ನೋಡೋಣ ಈ ವಿಡಿಯೋ ಮೂಲಕ. ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಭಗವಾನ್ ಶಿವನ ಆರಾಧನೆಯನ್ನ ಅತ್ಯಂತ ಸರಳವೆಂದು ಪರಿಗಣಿಸಲಾಗಿದೆ. ಭಗವಾನ್ ಶಿವನು ಭಕ್ತರ ಪೂಜೆಗೆ ಬಹುಬೇಗ ಪ್ರಸನ್ನವಾಗುವ ದೇವ. ಭಕ್ತರು ಭಕ್ತಿಯಿಂದ ಕೇವಲ ಒಂದು ಲೋಟ ನೀರನ್ನು ಅರ್ಪಿಸಿದರೂ ಕೂಡ ಶಿವನು ಸಂತುಷ್ಟನಾಗ್ತಾನೆ. ಅವರಿಗೆ ಶಿವನು ತನ್ನ ಕೃಪೆಯನ್ನು ನೀಡುತ್ತಾನೆ. ದೇವಾದಿದೇವ ಮಹಾದೇವನನ್ನು ಮೆಚ್ಚಿಸುವುದಕ್ಕೆ ಯಾವುದೇ ದಿನ ಕೂಡ ಆತನನ್ನು ಪೂಜಿಸಬಹುದು. ಆದರೆ ಪ್ರದೋಷರತ ಮತ್ತು ಸೋಮವಾರದ ಶಿವ ಪೂಜೆ ವಿಶೇಷವಾದ ಮಹತ್ವವನ್ನು ಪಡೆದುಕೊಂಡಿದೆ. ಶಿವನನ್ನು ಮೆಚ್ಚಿಸುವ ಅತ್ಯಂತ ಸರಳ ಕ್ರಮಗಳೇನೆಂದರೆ, ಶಿವನ ಆರಾಧನೆಯಲ್ಲಿ ಹಸುವಿನ ಹಾಲಿಗೆ ವಿಶೇಷವಾದ ಮಹತ್ವವಿದೆ. ಭಕ್ತರು ರೋಗ ಮತ್ತು ದುಃಖದಿಂದ ಬಳಲ್ತಾ ಇದ್ದರೆ ಅವುಗಳನ್ನು ತೊಡೆದು ಹಾಕುವುದಕ್ಕೆ ಶಿವನಿಗೆ ಹಸುವಿನ ಹಸಿ ಹಾಲನ್ನು ಸಮರ್ಪಿಸಬೇಕು. ಶಿವನ ಆರಾಧನೆಯಲ್ಲಿ ಗಂಗೆಗೆ ವಿಶೇಷವಾದ ಮಹತ್ವವಿದೆ. ಶಿವನು ತನ್ನ ಮುಡಿಯಲ್ಲಿ ಮೋಕ್ಷದಾಯಿನಿ ಗಂಗೆಗೆ ಆಶ್ರಯ ನೀಡಿದ್ದಾನೆ. ಸೋಮವಾರದಂದು ಶಿವನಿಗೆ ಗಂಗಾ ಜಲವನ್ನು ಅರ್ಪಿಸಿದರೆ ಜೀವನಕ್ಕೆ ಸಂಬಂಧಿಸಿದ ಎಲ್ಲ ದೋಷಗಳು ಕೂಡ ದೂರವಾಗ್ತವೆ ಅನ್ನೋದು ನಂಬಿಕೆ, ಹಾಗೂ ಸಂತೋಷ ಮತ್ತು ಸಮೃದ್ಧಿಯು ಕೂಡ ದೊರೆಯುತ್ತೆ. ಶಿವನನ್ನು ಪೂಜಿಸುವ ಈ ವಿಧಾನವನ್ನು ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯದ ವರದಾನವಾಗುತ್ತೆ ಅಂತ ಹೇಳಲಾಗಿದೆ. ನೀವು ಶನಿ ಸಂಬಂಧಿತ ದೋಷಗಳಿಂದ ಬಳಲ್ತಾ ಇದ್ರೆ ಮತ್ತು ಸಾಡೆಸಾತಿ ಶನಿ ದೋಷ ನಡೀತಾ ಇದ್ರೆ ಶಿವನ ಆರಾಧನೆ ಅತ್ಯಂತ ಉತ್ತಮವಾದುದು ಮತ್ತು ಪರಿಣಾಮಕಾರಿಯಾದುದು. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಕಾಳಸರ್ಪ ಯೋಗವಿದ್ದರೆ ಇದೆಲ್ಲವನ್ನೂ ಕೂಡ ಹೋಗಲಾಡಿಸೋದಕ್ಕೆ ಶಿವನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ವಿಧಿವಿಧಾನಗಳಿಂದ ಸುವ್ಯವಸ್ಥೆಯಿಂದ ಶಿವ ಸಾಧನೆಯನ್ನು ಮಾಡೋದರಿಂದ ಶನಿ ದೋಷದಿಂದ ಶೀಘ್ರ ಮುಕ್ತಿ ದೊರೆಯುತ್ತದೆ ಅನ್ನೋ ನಂಬಿಕೆ ಇದೆ. ತಿಳಿದಿರುವ ಅಥವಾ ಅಪರಿಚಿತ ಶತ್ರುಗಳಿಂದ ಯಾವಾಗಲೂ ಅಪಾಯವಿರುತ್ತೆ. ಆದ್ದರಿಂದ ಈ ಭಯವನ್ನು ಹೋಗಲಾಡಿಸುವುದಕ್ಕೆ ವಿಶೇಷವಾಗಿ ಶಿವನ ಧ್ಯಾನವನ್ನು ಮಾಡಬೇಕು. ಶತ್ರುಗಳ ಮೇಲೆ ಜಯವನ್ನು ಪಡೆಯುವುದಕ್ಕೆ ಮತ್ತು ಅವರಿಗೆ ಸಂಬಂಧಿಸಿದ ಭಯವನ್ನು ತೊಡೆದು ಹಾಕುವುದಕ್ಕೆ ರುದ್ರಾಕ್ಷಿ ಜಪಮಾಲೆಯನ್ನು ಹಿಡಿದು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಬೇಕು. ನಿಯಮಿತವಾಗಿ ಶಿವನನ್ನು ಪೂಜಿಸೋದ್ರಿಂದ ಮರಣಾನಂತರ ಮೋಕ್ಷವನ್ನು ಪಡೆಯಬಹುದು. ಒಂದೆರಡು ದಿನ ಶಿವನನ್ನು ಪೂಜಿಸಿದರೆ ಅದರಿಂದ ಯಾವುದೇ ರೀತಿಯ ಲಾಭ ಆಗೋದಿಲ್ಲ. ಅಷ್ಟು ಮಾತ್ರವಲ್ಲ, ಅವಿವಾಹಿತ ಕನ್ಯೆಯರು 16 ಸೋಮವಾರಗಳವರೆಗೆ ಶಿವನನ್ನು ಆರಾಧನೆ ಮಾಡೋದ್ರಿಂದ ಅಪೇಕ್ಷಿತ ವರನನ್ನು ಕೂಡ ಪಡೀತಾರೆ ಅನ್ನೋ ನಂಬಿಕೆ ಇದೆ. ಶಿವಮಂತ್ರಗಳು ಅತ್ಯಂತ ಸರಳವಾದದ್ದು ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿ ಇರುತ್ತವೆ. ನಾವೀಗ ಹೇಳ ಹೊರಟಿರೋ 15 ಶಿವಮಂತ್ರಗಳನ್ನು ಪಠಣ ಮಾಡೋದ್ರಿಂದ ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು. ಸಂತೋಷ, ಶಾಂತಿ, ಸಂಪತ್ತು, ಸಮೃದ್ಧಿ, ಯಶಸ್ಸು, ಪ್ರಗತಿ, ಮಕ್ಕಳ ಆರೋಗ್ಯ, ಬಡ್ತಿ, ಉದ್ಯೋಗ, ಮದುವೆ, ಪ್ರೀತಿ ಮತ್ತು ಅನಾರೋಗ್ಯದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರತಿಯೊಬ್ಬರೂ ಸೋಮವಾರ ಈ ಮಂತ್ರಗಳನ್ನು ಪಠಣ ಮಾಡಬೇಕು. ಈ ಮಂತ್ರಗಳು ಯಾವುವು ಅಂದರೆ, ಓಂ ಶಿವಾಯ ನಮಃ, ಓಂ ಸರ್ವಾತ್ಮನೇ ನಮಃ, ಓಂ ತ್ರಿನೇತ್ರಾಯ ನಮಃ, ಓಂ ಹರಾಯ ನಮಃ, ಓಂ ಇಂದ್ರಮುಖಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ತತ್ಪುರುಷಾಯ ನಮಃ, ಓಂ ಈಶಾನಾಯ ನಮಃ, ಓಂ ಅನಂತಧರ್ಮಾಯ ನಮಃ, ಓಂ ಜ್ಞಾನಭೂತಾಯ ನಮಃ, ಓಂ ಅನಂತವೈರಾಗ್ಯ ಸಿಂಹಾಯ ನಮಃ, ಓಂ ಪ್ರಧಾನಾಯ ನಮಃ, ಓಂ ಯುಮಾತ್ಮನೇ ನಮಃ, ಓಂ ಯುಕ್ತಕೇಶಾತ್ಮರೂಪಾಯ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅನ್ನೋ ಶಿವಗಾಯತ್ರಿ ಮಂತ್ರ ಸಹ ಚಮತ್ಕಾರಿ ಮಂತ್ರವಾಗಿದೆ. ಹಲವಾರು ಸಮಸ್ಯೆಗಳಿಗೆ ಈ ಶಿವಗಾಯತ್ರಿ ಮಂತ್ರ ಪರಿಹಾರವನ್ನು ಕೊಡುತ್ತೆ. ನೀವು ಯಾವುದೇ ರೀತಿಯ ಸಾಲದಲ್ಲಿ ಮುಳುಗಿದ್ದರೆ ಶಿವನಿಗೆ ನಮಸ್ಕಾರ ಮಾಡುವಾಗ ಈ ಮೇಲಿನ 15 ಮಂತ್ರಗಳನ್ನು ತಪ್ಪದೇ ಜಪಿಸಿ. ಇದರಿಂದ ನಿಮ್ಮ ಸಾಲ ಖಂಡಿತವಾಗಿಯೂ ಕಡಿಮೆ ಆಗುತ್ತೆ. ಒಂದು ವೇಳೆ ನೀವು ಶಿವಗಾಯತ್ರಿ ಮಂತ್ರವನ್ನು ಕೂಡ ಪಠಿಸ್ತಾ ಇದ್ರೆ ಇದರೊಂದಿಗೆ ನೀವು ಈ ಮೇಲಿನ 15 ಮಂತ್ರಗಳನ್ನು ಕೂಡ ಪಠಣ ಮಾಡಿ ಅತ್ಯುತ್ತಮವಾಗಿರುತ್ತೆ. ಈ ಶಿವಗಾಯತ್ರಿ ಮಂತ್ರದೊಂದಿಗೆ ಈ ಮಂತ್ರಗಳ ಪಠಣವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.